ಎಸ್ ವೀಕ್ಷಕರೇ ತುಮಕೂರು ಗ್ರಾಮಾಂತರ ರಾಜಕೀಯ ಯಾವ ರೀತಿ ರಣರಂಗ ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಅಮೋಕ್ ಟಿವಿಯಲ್ಲಿ ಬಟಾಬಾಯಲ್ ಆಗ್ತಾ ಇರುವಂಥದ್ದು ಎಸ್ ಕಳೆದ ಏನು ಬಿ ಜೆ ಪಿಯಿಂದ ಜೆ ಡಿ ಎಸ್ಗೆ ಸೇರ್ಪಡೆ ಜೆ ಡಿ ಎಸ್ನಿಂದ ಬಿ ಜೆ ಪಿಗೆ ಸೇರ್ಪಡೆ ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಇದ್ವಿ ಆದರೆ ಈಗೊಂದು ಎಕ್ಸ್ಕ್ಲೂಸಿವ್ ಆಗಿ ಬ ಒಂದು ಮಾಹಿತಿ ದೊರಕಿರುವಂಥದ್ದು ಆಲ್ನೂರು ಅವರು ಅಂದರೆ ಜಿ ಎಸ್ ಬಸವರಾಜ್ ಅವರು ಆಪ್ತರಾಗಿದ್ದರು ಬಿ ಜೆ ಪಿನಲ್ಲಿ ಈಗ ಇದಕ್ಕಿದ್ದಾಗೆ ಗ್ರಾಮಾಂತರದಲ್ಲಿ ಈಗ ಜೆ ಡಿ ಎಸ್ ಸೇರ್ಪಡೆ ಆಗ್ತಾ ಇದ್ದರೆ ನಿಜಕ್ಕೂ ಕೂಡ ಇದೊಂದು ರೋಚಕ ಸಂಗತಿ ಅಂತಲೇ ಹೇಳ್ಬೋದು ರಾಜಕೀಯ ದಿಕ್ಕು ಬದಲಾವಣೆ ಆಗ್ತದೆ ಅಂತ ಹೇಳ್ಬೋದು ಸ್ವತಃ ಬನ್ನಿ ಆಲ್ನೂರು ಜಿ ಎಸ್ ಬಸವರಾಜ್ ಅವರು ಆಪ್ತರಾಗಿದ್ರೆ ಬಿಜೆಪಿ ಸರ್ ಹೇಳಬೇಕು ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಜಿ ಎಸ್ ಬಸವರಾಜ್ ಅವರು ಕಟ್ಟ ಬೆಂಬಲಗಲಾಗಿ ಅವರ ಎಲ್ಲ ಆಗುವಗಳಿಗೆ ನಾನು ಹೋರಾಟ ಬಂದವನು ಆದರೆ ಕಳೆದ ಒಂದು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಅಲ್ಲಿ ತಮಗೆಲ್ಲ ಗೊತ್ತಿರೋಂಥ ವಿಚಾರ ನಾನು ಎಮ್ ಎಲ್ ಸಿ ಕ್ಯಾಂಡಿಡೇಟ್ ಆಗಿ ಪಿಯಿಂದ ಡಿಕ್ಲೇರ್ ಆಗಿ ಸತತವಾಗಿ ಒಂದು ಕಾಲು ವರ್ಷ ಇಡೀ ಐದು ಜಿಲ್ಲೆಯನ್ನು ಪ್ರವಾಸ ಮಾಡಿ ಎಲ್ಲ ಒಂದು ಮತದಾರನ್ನ ಹೋಲೈಸ್ಕೊಂಡು ಎನ್ರೋಲ್ ಮಾಡಿ ಈವನ್ ಬಿ ಫಾರಮ್ ಎ ಫಾರಂ ಇದೇ ನಮ್ಮ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ಇದ್ದರು ಅವರಿಂದ ನಾನು ಪಡೆದುಕೊಂಡು ಬಂದು ನಾಮಿನೇಷನ್ ಬೆಳಗ್ಗೆ ಫೈಲ್ ಮಾಡಬೇಕು ಅಂದಾಗ ಇದ್ದಕ್ಕಿದ್ದಾಗೆ ನನಗೆ ಜಿ ಎಸ್ ಅವರು ಮತ್ತು ಯಡಿಯೂರಪ್ಪ ಅವರು ಕರೆಸ್ಕೊಂಡು ನನ್ನನ್ನು ಮಾತಿನಲ್ಲಿ ಕಟ್ ಬೀಳಿಸಿ ನೀನು ಯಾವುದೇ ಕಾರಣಕ್ಕೂ ಕಂಟೆಸ್ಟ್ ಮಾಡಬೇಡಿ ನನಗೋಸ್ಕರ ತ್ಯಾಗ ಮಾಡಿ ಅಂತೇಳಿ ಇಬ್ಬರೂ ಕೂಡ ಒತ್ತಡ ಹಾಕಿ ನನ್ನನ್ನು ಕಣದಿಂದ ಹಿಂದೆ ಸರ್ಸಿದರು ಇದಕ್ಕೆ ಕಾರಣ ಪ್ರಮುಖವಾಗಿ ಅಬ್ಬಾರ್ದಂಥ ವೈ ಎ ಸ್ವಾಮಿ ಆತನ ಮನೆಗೆ ಕೂತ್ಕೊಳಕ್ಕಾಗಲಿಲ್ಲ ಆತನಿಗೆ ಹೆಂಗಾಗ್ಬಿಡ್ತು ಅಂದರೆ ಒಂದು ಕೂಟನೇ ರಚನೆ ಮಾಡೋದಾದ ಪ್ರಮುಖ ಕಾರಣ ಜಿ ಸುರೇಶ್ ಗೌಡ ಸುರೇಶ್ ಗೌಡ ಯಾತಕ್ಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಕಾರದೆ ಅಂತ ಗೊ ಅಂತ ನನಗೆ ಗೊತ್ತಿಲ್ಲ ಆದರೆ ಅವರು ನೇರವಾಗಿ ಬೇರೆ ಸ್ನೇಹಿತರ ಜೊತೆಲಿ ಮಾತನಾಡಿರೋದು ಅದು ಹೇಗೆ ಎಮ್ ಎಲ್ ಸಿ ಟಿಕೆಟ್ ತೊಗೊಂಡು ಎಮ್ ಎಲ್ ಸಿ ಆಗ್ತಾರೆ ನಾನು ನೋಡ್ತೀನಿ ಅಂತ ಹೆಬ್ಬೂರಲ್ಲಿ ಮಾತಾಡಿದಂಥ ರೆಕಾರ್ಡಿಂಗ್ ನನಗೆ ಕಳಿಸ್ಕೊಟ್ರು ಸೊ ಭಾಳ ನೋವಾಯಿತು ಸೊ ಇನ್ನು ನಾನು ರೆಬೆಲ್ ಕ್ಯಾಂಡಿಡೇಟ್ ಆದ ಗ್ರ್ಯಾಜುಯೇಟ್ ಕೌನ್ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಅನಿವಾರ್ಯ ನಾನು ನನ್ನ ಸ್ವಾಭಿಮಾನ ಮತ್ತು ನನ್ನ ಅಸ್ತಿತ್ವ ನನ್ನ ಉಳಿಸ್ಕೋಬೇಕಾಗುತ್ತೆ ಜೊತೆಗೆ ನನಗೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ನಮ್ಮ ಜೆ ಡಿ ಎಸ್ ನಾಯಕರುಗಳು ಅದಂತಹ ನಮ್ಮ ಗೌರಿಶಂಕರ್ ಸರ್ ಇರ್ಬೋದು ಗೋವಿಂದರಾಜವರು ಪದೇ ಪದೇ ನನಗೆ ನಮ್ಮ ಪಾರ್ಟಿಗೆ ಬನ್ನಿ ಹೇಳಿ ನಮಗೆ ಆಹ್ವಾನ ಕೊಡ್ತಾಯಿದ್ರು ಒಂದು ಒಳ್ಳೆಯ ಕಾಲ ಬರಲಿ ಆ ಕಾಲ ಬಂದಾಗ ನಾನೇ ತೀರ್ಮಾನ ತೆಗೆದುಕೊಂಡು ಹೇಳ್ತೀನಿ ಅಂತ ಹೇಳಿದೆ ನನಗೆ ಒತ್ತಡ ಬಂದಿದೆ ಬಿ ಜೆ ಪಿ ನಾಯಕರು ಒತ್ತಡ ತಂದಿದ್ದಾರೆ ಬಿಟ್ಟು ಹೋಗಬೇಡಿ ಪಾರ್ಟಿಯಿಂದ ನಮ್ಮ ಜೊತೇಲಿರಿ ಏನೋ ಆಗೋದೆಲ್ಲ ಆಗೋಗಿದೆ ಇನ್ನು ಮುಂದೆ ಆಗೋದಿಲ್ಲ ಅಂತ ರೀತಿಯಲ್ಲಿ ಮಾತನಾಡಿದರು ನನ್ನ ಮನಸ್ಸು ಒಪ್ತಾಯಿಲ್ಲ ಯಾಕೆಂದರೆ ಅವರು ಏನು ಹೇಳ್ತಾರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಯಿಸ್ಕೊಳ್ತಕ್ಕಂಥ ಗುಣ ಇರತಕ್ಕಂಥ ನಾಯಕರ ಜೊತೆ ನಾವು ಇರಬಾರ್ದು ಅಟ್ಲೀಸ್ಟು ಒಂದು ಎಲ್ಲಿ ಗೌರವ ಇದೆ ನಮಗೆ ಎಲ್ಲಿ ನಮಗೆ ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ ಅಂತಹ ಒಂದು ಪಕ್ಷವನ್ನು ನಾನು ಸೇರೋಣ ಅಂತ ಹೇಳಿ ಎಚ್ ಡಿ ಅವರು ಏನು ಪಂಚರತ್ನ ಯಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ತಿಂಡಿ ತಿಂದ್ಕೊಂಡು ಅವ್ರ ಜೊತೆಲಿ ಮಾತನಾಡಿ ಒಂದು ತೀರ್ಮಾನಕ್ಕೆ ಬಂದು ನಾನು ಅವತ್ತೇ ಅವ್ರ ಸಮ್ಮುಖದಲ್ಲಿ ಜೆ ಡಿ ಎಸ್ಸನ್ನು ಜಾಯಿನ್ ಆಗಿದ್ದೀನಿ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ನಿಷ್ಠಾವಂತನಾಗಿ ನಾನು ಕೆಲಸ ಮಾಡೋದಕ್ಕೆ ಕಂಕಣಬದ್ಧನಾಗಿ ಗೌರಿಶಂಕರ್ ಅವರು ಮತ್ತು ಗೋವಿಂದರಾಜ್ ಅವರು ಇಬ್ಬರ ಪರವಾಗಿ ನಂಬಿಕಾಕೆ ನಮ್ಮದೇ ಆದ ಒಂದು ಪಡೆ ಇದೆ ಸ್ನೇಹಿತರ ಬಳಗ ಇದೆ ನಿಮಗೆಲ್ಲ ಗೊತ್ತಿದ್ದೇನೆ ಮೊನ್ನೆ ತಾನೇ ಒಂದು ಎರಡೂವರೆ ಸಾವಿರ ಜನ ಸೇರಿ ಒಂದು ಸಮಾವೇಶ ಕೂಡ ಮಾಡಿದ್ದೇವೆ ಅದೆಲ್ಲವೂ ಒಂದು ಮೊನ್ನೆ ನಡೆದಂಥ ಪಂಚರತ್ನಲ್ಲಿ ನೀವು ಕೂಡ ಭಾಗವಹಿಸಿದರೆ ಎಲ್ಲವೂ ಆಯಿತು ನೀವು ಪಕ್ಷ ಬಿಡೋದಕ್ಕೆ ಬಿಜೆಪಿ ಪಕ್ಷ ಬಿಡೋದಕ್ಕೆ ಸುರೇಶ್ ಗೌಡ್ರು ಕಾರಣನ ಬಿಜೆಪಿ ಪಕ್ಷ ಕಾರಣನ ಸರ್ ಪ್ರಮುಖವಾಗಿ ನನ್ನನ್ನು ಕಡೆಗಣಿಸಿದರು ನಮ್ಮ ಲೀಡರ್ಗಳು ಈವನ್ ಜಿ ಎಸ್ ಬಸವರಾಜ್ ಇರ್ಬೋದು ಜ್ಯೋತಿ ಗಣೇಶ್ ಇರ್ಬೋದು ಸುರೇಶ್ ಗೌಡ ಇರ್ಬೋದು ಎಲ್ಲ ಲೀಡರ್ಗಳು ಹೆಸರು ಹೇಳ್ತಾ ಹೋದ್ರೆ ಪಟ್ಟಿನೇ ಆಗುತ್ತೆ ನನ್ನನ್ನು ಯಾವಾಗ ರೆಬೆಲ್ ಕ್ಯಾಂಡಿಡೇಟ್ ಆದಮೇಲೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದರು ಸಸ್ಪೆಂಡ್ ಆದಮೇಲೆ ಕ ಸಂಪೂರ್ಣವಾಗಿ ಸೈಲೆಂಟ್ ಆದರು ಆದರೆ ಎಲೆಕ್ಷನ್ ಹತ್ರ ಬಂದಾಗ ನಾವು ಗುರುತಿಸ್ತೀವಿ ನಮ್ಮನ್ನು ಗುರುತು ಹಚ್ಕೊಂಡು ನಮ್ಮ ಹತ್ರ ಬಂದಾಗ ಇದು ಯಾವ ನ್ಯಾಯ ಅದಕ್ಕೆ ನಾವು ಯಾವ ತೀರ್ಮಾನ ತೊಗೊಂಡೆ ಇವರು ಇವ್ರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಬಳಸ್ಕೊತಾರೆ ಅಲ್ನೂರು ಲೇಪಕ್ಷವ್ರ ಮೇಲೆ ಯಾಕಿಷ್ಟು ಕೋಪ ಬಿ ಜೆ ಪಿ ಪಕ್ಷದವ್ರಿಗೆ ಬೆಳಿಬಾರ್ದು ಅಂತಾನೆ ಆ ಒಂದು ಮಾತಂತೂ ನಿಜ ಜಿ ಎಸ್ ಅವರು ನಮ್ಮ ಜಾತಿಯವರೇ ನಿಮಗೆ ಗೊತ್ತಿದೆ ಲಿಂಗಾಯಿಟ್ಸ್ ನಾನು ಅವ್ರಿಗೇನಂದ್ರೆ ಲಿಂಗಾಯಿಟ್ಸ್ ಲೀಡ್ರ್ ಯಾರು ಬೆಳೆಯಬಾರ್ದು ಬೇರೆ ಜಾತಿಯವ್ರಿಗೆ ಬೇಕಾದ್ರೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾರೆ ಅವ್ರು ಬೇರೆ ಒಂದು ಪ ಪ್ಲೇಸಲ್ಲಿ ಮಾತಾಡಿರ್ತಕ್ಕಂಥ ಮಾಹಿತಿ ನನಗಿದೆ ಟಿಕೆಟ್ ಡಿಕ್ಲೇರ್ ಆದಮೇಲೆ ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡ್ತಾಯಿದ್ದೀನಿ ಏನೋ ಅಂತ ಅನ್ಸುತ್ತೆ ಕಣೆಯ ಅಂತ ಹಿಂಗೆಲ್ಲ ಮಾತಾಡಿರೋಂಥ ಮಾತುಗಳು ನನಗೆ ಬಂದು ಹೇಳಿದ್ದಾರೆ ನಮ್ಮ ಜನ ಆದರೆ ನಾನು ಅವ್ಯಾವುದನ್ನು ಕಿವಿಗೊಡಲಿಲ್ಲ ಇಲ್ಲ ನಾನು ಇಷ್ಟು ವರ್ಷ ಅವ್ರ ಜೊತೆಯಲ್ಲಿದ್ದು ನನಗೆ ಅನ್ಯಾಯ ಮಾಡೋಲ್ಲ ತೊಂದರೆ ಕೊಡೋಲ್ಲ ಅಂತ ನಾನು ಅಂದ್ಕೊಂಡೆ ಆದರೆ ಅದು ಪ್ರೂವ್ ಆಯಿತು ಸೊ ಅವ್ರಿಗೆ ಏನಂದರೆ ಲಿಂಗಾಯತ್ ಸಾರು ಬೆಳೆಯಬಾರ್ದು ಸೊ ಒಂದು ಕಡೆ ಸುರೇಶ್ ಗೌಡ್ರು ಮೇಲೆ ಗೌರಿಶಂಕರು ಮತ್ತು ಅವರ ಬೆಂಬಲಿಗರು ಆರೋಪ ಮಾಡ್ತಾರೆ ಇಲ್ಲ ಒಂದು ಕಡೆ ಸುರೇಶ್ ಗೌಡ್ರು ಲಿಂಗಾಯತರು ಆಗಿ ಬರೋಲ್ಲ ಸುರೇಶ್ ಗೌಡ್ರು ಲಿಂಗಾಯತರನ್ನು ತುಳಿತಾರೆ ಅನ್ನುವಂಥ ಜೆ ಡಿ ಎಸ್ ಆರೋಪ ಮಾಡ್ತಾರೆ ಅದಕ್ಕೆ ಸತ್ಯನ ಸತ್ಯ ಇದು ಸತ್ಯ ನೋಡಿ ಸುರೇಶ್ ಗೌಡ್ರು ಅವ್ರು ಎರಡು ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ನಿಮಗೆಲ್ಲ ಗೊತ್ತಿದೆ ಅವರು ಬೆಳ್ಳಾವಿ ಹೋಬ್ಳಿ ಮತ್ತು ಕಸ್ಬಾ ನಮ್ಮ ಭಾಗದಲ್ಲಿ ನಮ್ಮ ಸ್ವಂತ ಹಳ್ಳಿ ಹಾಲ್ನೂರು ಅವ್ರಿಗೆ ಹತ್ತು ರೂಪಾಯಿ ಕೆಲಸ ಮಾಡಲಿಲ್ಲ ಅವ್ರದ್ದೊಂದು ಮೈಂಡ್ ಇತ್ತು ಏ ಯಡಿಯೂರಪ್ಪ ನೋಡ್ಕೊಂಡು ಲಿಂಗಾಯಿಟ್ಸ್ ಎಲ್ಲ ಓಟ್ ಹಾಕ್ತಾರೆ ಅಂತ ಇದು ಹೌದು ಆ ಒಂದು ಸಂದರ್ಭದಲ್ಲಿ ಆಗಿತ್ತು ಟ್ರೆಂಡು ಆದರೆ ಇವತ್ತ ಆ ಥರ ಟ್ರೆಂಡಿಲ್ಲ ಮತ್ತು ಸುರೇಶ್ ಗೌಡ ಯಾವ ಲಿಂಗಾಯಿಟ್ಸು ನಾಯಕರನ್ನು ಬೆಳೆಸಿಲ್ಲ ಯಾರನ್ನು ಬೆಳೆಸಿದ್ದಾರೆ ಸೊ ಒಬ್ಬ ಕಾಂಟ್ರಾಕ್ಟ್ರುಗಳೂ ಬೆಳೆಸೋಕ್ಕೆ ಬಿಟ್ಟಿಲ್ಲ ಇಂಥವ್ರು ಬೇಕಾ ನಮಗೆ ನೋಡಿ ಜಾತ್ಯತೀತವಾಗಿ ಪ್ರೀತಿ ಮಾಡೋವಂಥ ಗೌರಿಶಂಕರನ್ನು ನಾವು ನೋಡ್ತಾಯಿದ್ವಿ ಆತ ಎಮ್ ಎಲ್ ಎ ಆಗಿರೋದು ಒಂದು ಸಾರಿ ನಮ್ಮ ಗ್ರಾಮಾಂತರಕ್ಕೆ ಸುಮಾರು ನನಗೆ ಗೊತ್ತಿದೆ ನಮ್ಮ ಭಾಗದಲ್ಲಿ ಸುಮಾರು ತತ್ರ ಒಂದು ಐದಾರು ಕೋಟಿ ವರ್ಕ್ ಮಾಡಿಸಿದ್ದಾರೆ ಏನಿದೆ ಅರ್ಥ ಜಾತ್ಯತೀತವನ್ನು ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆನೆಲ್ಲ ಗುರುತಿಸ್ಕೊಂಡ್ರೆ ನಮಗೂ ನಮ್ಮ ಜನ ಗೌರವಿಸ್ತಾರೆ ಸರ್ ಬೆಳ್ಳಾವಿಯಲ್ಲಿ ಏನಾಗ್ಬೋದು ಸರ್ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆ ಸರ್ ಬೆಳ್ಳಾವಿನಲ್ಲಿ ನೂರಕ್ಕೆ ನೂರು ಭಾಗ ನಾನು ಹೇಳಬಲ್ಲೆ ಜೆ ಡಿ ಎಸ್ ಲೀಡ್ ಕೊಡಿಸ್ತೇವೆ ಇಷ್ಟು ಜನ ಈಗ ಬಿ ಜೆ ಪಿಯನ್ನು ಪಿಯಿಂದ ತೊಗೊಂಡ್ಬರ್ತೀರಾ ಸರ್ ಜೆ ಡಿ ಎಸ್ ಸರ್ ಜೆ ಡಿ ಎಸ್ಗೆ ಈಗ ಆಲ್ರೆಡಿ ಪ್ರಮುಖ ಕೆಲವು ನಮ್ಮ ಏನು ಸೆಕೆಂಡ್ ಸ್ಟ್ಯಾಂಡ್ ಥರ್ಡ್ ಲೆವೆಲ್ ನಾಯಕರುಗಳು ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಮಾತನಾಡ್ತಾ ಇದ್ದಾರೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದೀರಾ ನಿಮ್ಮ ಜೊತೇಲಿ ನಾವು ಕೂಡ ಒನ್ ಬೈ ಒನ್ ಬೈ ಈಗ ನೋಡಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಎಷ್ಟು ಜನ ನಮ್ಮ ಜೊತೆಯಲ್ಲಿ ಕಾಣಿಸ್ಕೊಂಡು ಬಿಜೆಪಿಗೆ ಜಾಯಿನ್ ಆಗ್ತಾರೆ ಅಂತ ಒಂದೊಂದು ಸತ್ಯ ವೀಕ್ಷಕರೇ ಆಲ್ನೂರು ಅವರು ಏನು ಗ್ರಾಮಾಂತರ ಭಾಗದಲ್ಲಿ ಜೆ ಡಿ ಎಸ್ಗೆ ಬಂದಿರೋದು ಬಿಜೆಪಿಗೆ ಒಂದು ತುಂಬಲಾರದ ನಷ್ಟ ಆಗುತ್ತೆ ಯಾಕೆಂದರೆ ಲಿಂಗಾಯತರ ಒಂದು ಮುಖಂಡರಾಗಿ ಆಗಿ ಲಿಂಗಾಯತರ ವೋಟ್ ಬ್ಯಾಂಕ್ ಎಲ್ಲ ಒಂದು ಕಡೆ ನಷ್ಟ ಆಗ್ಬೋದು ಅನ್ನುವಂಥದ್ದು ಆಲ್ನೂರು ಅವರ ಮಾತು ಅನ್ನುವಂಥದ್ದು ಮತ್ತು ಸಮೀಕ್ಷೆಯೂ ಕೂಡ ಇದೆ ಹೇಳುವಂಥದ್ದು ಎಸ್ ಕಮನ್ ಚೇತನ್ ಜೊತೆ ಗಜೇಂದ್ರ ಮುಕ್ ತುಮಕೂರು